ರಂಗ, ಏನಪ್ಪ ಇದು? ನನ್ನ ಮಗಳಿಗೆ ಒಂದು ಹೊಸ ಜೀವನ ಕೊಡ್ತಿದ್ಯಾ ಅಂದರೆ, ಅವಳ ಮಗಳನ್ನ ಕರೆಸಿ ಅವಳ ಬಾಳನ್ನೇ ಹಾಳು ಮಾಡಕ್ಕೆ ಹೊರಟಿದ್ಯಲ್ಲೋ ತಂದೆ. ನೀನು ಕೈ ಮುಗಿತೀನಿ, ನೀನು ದಮ್ಮಯ್ಯ ಅಂತೀನಿ. ಇವತ್ತೊಂದಿನ ಇವತ್ತೊಂದಿನ ವೈಷ್ಣವಿನ ಮರಿಯಾಗಿಟ್ಬಿಡು. ಪ್ರತಿ ಏಕಾದಶಿನೂ ಉಪವಾಸ ಮಾಡಿ ನೀನು ಹರಕೆ ತೀರಿಸ್ತೀನಿ. ನನ್ನ ಕೈ ಬಿಡಬೇಡ ತಂದೆ, ಕೈ ಬಿಡಬೇಡ. ಫೋನ್ ಎತ್ತಿಲ್ವಾ ಸರ್? ಇಲ್ಲ, ಅವರು ಬ್ಯುಸಿ ಇದ್ದಾರಂತೆ, ಇವಾಗ ಬರೋಕ್ಕಾಗಲ್ಲ ಅಂತ ಹೇಳಿದ್ರು. ಹೌದಾ? ಹಂಗಾದ್ರೆ ಅಷ್ಟೇ ಅಲ್ವಾ. ಇವತ್ತು ನಿನ್ನ ನನ್ನ ಹತ್ರನೇ ಉಳಿಸ್ಕೊಂಡು ನಾಳೆ ಕಳಿಸ್ಕೊಡಿ ಅಂತ ಹೇಳ್ತಿದ್ದಾರೆ. ನನಗೆ ತುಂಬ ಕೆಲಸಗಳಿವೆ, ನಾನೇ ನನ್ನ ಫ್ರೆಂಡ್ ಮನೇಲಿ ಉಳ್ಕೊತೀನಿ. ಅಲ್ಲಿಗೆಲ್ಲ ನಿನ್ನ ಹೇಗೆ ಕರ್ಕೊಂಡು ಹೋಗೋದು ಹೇಳು ಸರ್. ನಾನು ಅಲ್ಲಿಗೆಲ್ಲ ಬರೋದಿಲ್ಲ ಸರ್, ನಿಮ್ಮ ಕೈ ಮುಗಿತೀನಿ ಸರ್. ಹೆಂಗಾರು ಮಾಡಿ ನನ್ನನ್ನು ಪಾರು ಹತ್ರ ಸೇರಿಸ್ಬಿಡಿ ಸರ್. ನೀವು ಒಳ್ಳೆಯವ್ರ ಥರ ಕಾಣ್ತೀರಾ, ಇನ್ನೂ ಒಳ್ಳೆಯವರಾಗ್ತೀರಾ ಸರ್. ಪ್ಲೀಸ್ ಸರ್, ಇವತ್ತೇನಾರ ನೀವು ನಮಗೆ ಸಹಾಯ ಮಾಡಿದ್ರೆ ನಾಳೆ ನಿಮ್ಮ ಮಗಳಿಗೂ ಯಾರು ಒಬ್ಬರು ಸಹಾಯ ಮಾಡ್ತಾರೆ ಸರ್. ಅವಶ್ಯ.